ರಾಯಬಾಗ್ ನ ಹಿಂದಿನ ತಹಸೀಲ್ದಾರ್ ಚಂದ್ರಕಾಂತ್ ಭಜಂತ್ರಿ ಮನೆ ಖಾಲಿ ಮಾಡಿಸುವ ವಿಚಾರದಲ್ಲಿ ನನ್ನದೇನು ಪಾತ್ರವಿಲ್ಲ. ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ನಡೆದಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದೆ ಹೀಗೆಂದು ಶಾಸಕ ದುರೋಧನ ಐಹೊಳೆ ಹೇಳಿದರು. ಅವರು ತಾಲೂಕಿನ ಮಾಗನೂರ್ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು. ರಾಯಬಾಗ್ ತಾಲೂಕಿನ ನಾಗರಾಳ್ ಗ್ರಾಮದ ಹತ್ತಿರ ರಾಣಿ ಚೆನ್ನಮ್ಮ ವಸತಿ ನಿಲಯದಲ್ಲಿ ಹಿಂದಿನ ತಹಸೀಲ್ದಾರ್ ಭಜಂತ್ರಿ ಅವರು ಮನೆ ಮಾಡಿಕೊಂಡು ಇದ್ದರು. ಈಗ ವಸತಿ ನಿಲಯದಲ್ಲಿ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಲಾಗಿದೆ. ಅಲ್ಲಿ ವೈದ್ಯರಿಗೆ ರೂಮ್ ಇಲ್ಲದ ಕಾರಣ ತಹಸೀಲ್ದಾರ್ ವಾಸಿಸುವ ಮನೆಯನ್ನು ಸಮಾಜ ಕಲ್ಯಾಣ ಇಲಾಖೆಯವರು ತೆರವುಗೊಳಿಸಿ ವೈದ್ಯರಿಗೆ ರೂಮ್ ನೀಡಿದ್ದಾರೆ ಎಂದರು. ಅವರು ಅಲ್ಲಿ ರಾಣಿ ಚೆನ್ನಮ್ಮ ಹಾಸ್ಟೆಲ್ದ ಒಂದು ರೂಮ್ದಾಗ ಅದಾರು. ಅವ್ರು ತಮ್ಮ ಕ್ವಾರ್ಟರ್ಸ್ ಆಗಿಲ್ಲ. ಅದಕ್ಕೆ ಈಗ ಅಲ್ಲಿ ಕೋವಿಡ್ ಸೆಂಟರ್ ಮಾಡಿ ಅಲ್ಲಿ ಡಾಕ್ಟರ್ಗೆ ಇರೋಕೆ ರೂಮ್ ಇಲ್ಲ. ನಿನ್ನ ಡಿ ಸಿ ಅವರು ವಿಜಿಟ್ ಮಾಡಿದರು, ನಾವು ಮಾಡಿದೆವು. ಅದಕ್ಕೆ ಅವ್ರು ಪ್ರಿನ್ಸಿಪಾಲ್ ಇದ್ದವರ ಮತ್ತು ಅವ್ರ ಜೆ ಡಿ ಇದ್ದವರ ಇಲ್ಲಿ ನಮಗೆ ಡಾಕ್ಟರ್ ಇರೋಕೆ ರೂಮ್ ಬೇಕಂತೇಳಿ ನಮ್ಗೆ ಒತ್ತಡ ಐತಿ. ಅದಕ್ಕೆ ನೀವು ಈಗ ಖಾಲಿ ಮಾಡ್ಬೇಕಂತೇಳಿ ಅವ್ರಿಗೆ ಹೇಳಿದ್ರು ಕೂಡ 10 ದಿವಸ ಆತ ಅವರು ವರ್ಗಾವಣೆ ಆಗಿ. ಅವರಲ್ಲಿ ತೆರವು ಮಾಡಲಾಗಣ ಅವರು ಜೆ ಡಿ ಅವರು ಅವರು ಸಮಾಜ ಕಲ್ಯಾಣದವರು ಅವರು ಅದನ್ನು ತೆರವು ಮಾಡಿದ್ದಾರೆ. ನಮಗೆ ಅವ್ರಿಗೆ ಏನು ಸಂಬಂಧ ಇಲ್ಲ. ನಾನೇ ತಂದೇನೆ ಅವನು, ನಾ ಪ್ರೀತಿ ಅಧಿಕಾರಿ. ಅವ ಅಲ್ಲಿ ಭ್ರಷ್ಟಾಚಾರ ಮಾಡಕತ್ ಕೂಡಲೇ ಅವ್ರ ಆಫೀಸ್ದವ್ರ ಅಲಿಗೇಷನ್ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟ, ನನ್ನ ಗಮನಕ್ಕೂ ತಂದ. ಅದನ್ನು ನಾ ಅವರು ವರ್ಗಾವಣೆ ಮಾಡುವ ಪರಿಸ್ಥಿತಿ ಬಂತು, ಯಾಕೆ ಭ್ರಷ್ಟಾಚಾರ ಮಾಡಕತ್ ಕೂಡಲೆ. ಅದಕ್ಕೆ ನನಗೆ ಅವ್ರಿಗೆ ಏನು ಸಂಬಂಧವೂ ಇಲ್ಲ. ಏನೇನಂದ್ರೆ ಅಲ್ಲಿ ಏನು ಅದು ಒಂದೇನು ಟಾಸ್ಕ್ ಫೋರ್ಸ್ ಸಮಿತಿ ಐತಲ್ಲ, ಆ ಸಮಿತಿ ಇದನ್ನು ಮೀಟಿಂಗ್ನ ಕರೆದಿಲ್ಲ. ಅವ್ರದ್ದೊಂದು ಟಾಸ್ಕ್ ಫೋರ್ಸ್ ಏನೈತಲ್ಲ, 4 ತಿಂಗಳಾದರೂ ಒಮ್ಮೆಯೂ ಕರೆದಿಲ್ಲ ಸಭೆ. ಮತ್ತು ಯಾವ ಅಧಿಕಾರಿಗೂ ಗೊತ್ತಿಲ್ಲ ಅಲ್ಲಿ ಏನು ಅವ್ರ ಕೈಯಾಗಿನ ಕ್ಲಾರ್ಕ ಸಿರಸ್ದಾರ ಉಪ ತಹಸೀಲ್ದಾರ ಯಾರಿಗೂ ಅವರು ಕೇರ್ ಮಾಡಲ್ಲ. ಎಲ್ಲ ಬುಕ್ಕು ಚೆಕ್ ಬುಕ್ಕು ತಮ್ಮ ಮನೆಯಾಗೆ ಇಟ್ಕೊಂಡು ಯಾರ್ಯಾರಿಗೆ ಬೇಕೋ ಅವ್ರ ನೇಮ್ಲಿ ಚೆಕ್ ಕೊಟ್ಟಾರ. ಈ ಕುಡ್ಚಿ ಚೀಫ್ ಆಫೀಸರ್ ಮಹಾಜನ್ ಅಂತೇಳಿ ಅವ್ರ ಹೆಸರಲ್ಲಿ 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟಾರ ಮನಸ್ಸಿಗೆ ಬಂದಂತೆ. ಮುಂದೆ ಅಲ್ಲಿ ಕುಡ್ಚಿದೊಳಗೆ ಒಂದು ಸಣ್ಣ ಅದೇನು ತಾಲೂಕಲ್ಲ ಜಿಲ್ಲಾ ಅಲ್ಲ, ಸಣ್ಣ ಹಳ್ಳಿಯಾಗ ಈ ಕೊರೋನಾ ಕಂಟ್ರೋಲ್ ಸಲುವಾಗಿ ಬ್ಯಾರಿಕೇಡ್ ಕಟ್ಟಾಕ 77 ಲಕ್ಷ ರೂಪಾಯಿ ಒಬ್ರು ಬೈಲಗೊಲ್ದವ್ರ ಹೆಸರಲ್ಲೇ ಚೆಕ್ ಕೊಟ್ಟದ ಬಾಡಿಗೆ. ಹಿಂಗೆ ಅದನ್ನು ಅವ್ರ ಅಧಿಕಾರಿಗಳನ್ನ ಇದನ್ನು ನಮಗೆ ಹೇಳಿದ್ರು. ಅವರು ಸರ್ಕಾರಕ್ಕೆ ಅಲಿಗೇಷನ್ ಮಾಡಿರು, ಸರ್ಕಾರ ಅವನು ಬದಲೇ ಮಾಡಿವತ್ತೆ. ಮತ್ತೀಗ ಅವರ ತನ್ನ ಕ್ವಾರ್ಟರ್ದಾಗೂ ಇಲ್ಲವ. ಈಗ ಚೆನ್ನಮ್ಮ ರಾಣಿ ಚೆನ್ನಮ್ಮ ಹಾಸ್ಟೆಲ್ದಾಗ ಅದಾನು, ಅಲ್ಲಿ ಕೋವಿಡ್ ಸೆಂಟರ್ಕ್ಕೆ ಅಲ್ಲಿ ತೊಂದರೆ ಆಗತೈತಿ, ಡಾಕ್ಟರ್ ಯಾಕೆ ರೂಮ್ ಇಲ್ಲ, ಅವ್ರು ಹೊರಗೆ ಹಾಕ್ಯಾರ. ನಮ್ಮದೇನು ಪಾತ್ರ ಇಲ್ಲ. ನೀವೇನು ಹೇಳಕ್ಕೆ ಬಯಸ್ತೀರಿ ಅಧಿಕಾರಿಗಳಿಗೆ? ಏ ಮಾಡಬೇಡ್ರಿ ಅಂತೇಳಿ, ಈ ಭ್ರಷ್ಟಾಚಾರ ಪ್ರಾಮಾಣಿಕ ಕೆಲಸ ಮಾಡಿರಿ, ನಾನು ಕ್ಷೇತ್ರಕ್ಕೆ ನ್ಯಾಯ ಕೊಡ್ರಿ, ಅಭಿವೃದ್ಧಿ ಮಾಡಿರಿ ಅಂತ ನಂದು ಇದೆ. ಮತ್ತು ಅವೇನು ಆ ಅಧಿಕಾರಿ ಏನು ನನಗೇನು ಅವನ ಮೇಲೆ ಏನು ದ್ವೇಷ ಇಲ್ಲ. ನಾನೇ ತಂದೇನಿ, ಒಳ್ಳೆಯ ಅಧಿಕಾರಿ ಅದಾನು, ಅವನ ಮೇಲೆ ದ್ವೇಷ ಇಲ್ಲ. ಏನಾದರೂ ಅವನ ಸ್ವಾಗತ ಮಾಡ್ತೀವಿ. ಪಕ್ಷಪಾತ ಇರೋ ಸಂಭವಿಸ್ತಾರಲ್ಲೀಯರಾಗಿದ್ದವರು ಅಂತ ಇಲ್ಲ, ಸ್ಥಳೀಯವರಲ್ಲ. ಇವರು ಬೇರೆ ಕಡೆದವರು ಬಂದವರು, ಚಡಚಿನಿಂದ ಬಂದವರು. ಮತ್ತು ಇವರು ಕೆಲಸ ಸರಿ ಮಾಡಲಿಲ್ಲ ಅಂದ್ರೆ ಇವರು ಬದಲಿ ಮಾಡ್ತಾರೆ ಸರ್ಕಾರ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ ಬಾತೆ ಮಾತನಾಡಿ, ಮಕ್ಕಳಿಗೆ ಶಿಕ್ಷಣ ನೀಡುವ ದೃಷ್ಟಿಯಿಂದ ಶಾಸಕರಾದ ದುರ್ಯೋಧನ ಐಹೊಳೆಯವರು ತೋರ್ನಹಳ್ಳಿ, ಹತ್ತರವಾಟ್, ಮಾಂಗನೂರ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ 7 ಶಾಲಾ ರೂಮ್ಗಳಿಗೆ 77 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿಸಿದ್ದು ಆ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಹಾಗೂ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದರು. ಇದು ಸುವರ್ಣಾಕ್ಷರದಿಂದ, ಯಾಕಂದ್ರೆ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡುವಂಥ ಒಂದು ಕೆಲಸವನ್ನು ಈ ಭಾಗದಲ್ಲಿ ಹೆಚ್ಚುವರಿಯಾಗಿ ಲೋಕೋಪಿ ಇಲಾಖೆ ನಾಬಾರ್ಡ್ದಿಂದ 1 ರೂಮ್ಗೆ 11 ಲಕ್ಷ ರೂಪಾಯಿ ಅಂತೆ ಇವತ್ತು ಪೂಜೆ ಮಾಡಿದ್ದು 7 ರೂಮ್ಗಳು. ತೋರ್ನಹಳ್ಳಿಯಲ್ಲಿ 3, ಹತ್ತಿರವಾಡದಲ್ಲಿ 2, ಮಾವನೂರು ಇಲ್ಲಿ ಈಗ ಮಾವನೂರ್ ಗ್ರಾಮದಲ್ಲಿ 1, ಮಾವನೂರು ಕೋಡಿಯಲ್ಲಿ 1. ಹಿಂಗೆ 77 ಲಕ್ಷ ರೂಪಾಯಿಗಳ ಈ ಕೆಲಸವನ್ನು ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದು. ಇವು ಅತಿ ಬೇಗನೆ ಕಟ್ಟುವಂಥ ಯೋಜನೆಯನ್ನು ಸಹಿತ ಶಾಸಕರು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಕಾಂಟ್ರಾಕ್ಟರ್ಗಳಿಗೆ ಹೇಳಿದ್ದಾರೆ. ಇದನ್ನು ಊರ ಗ್ರಾಮಸ್ಥರು ಮತ್ತು ಶಿಕ್ಷಕ ವೃಂದದವರು ಇದನ್ನು ಒಳ್ಳೆಯ ರೀತಿಯಿಂದ ಕಡಿಸ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಅನುಕೂಲ ಆಗಲಿ ಅನ್ನುವಂಥ ಅನುಕೂಲವನ್ನು ನಾವೆಲ್ಲರೂ ಮಾಡಿಕೊಡಬೇಕಾಗ್ತೀವಿ. ಮಕ್ಕಳಿಗೆ ಒಂದು ಹಳ್ಳಿ ಮಟ್ಟದಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬೇಕಾಗಿದೆ ಅನ್ನುವಂಥ ಅನಿಸಿಕೆ ನಾನು. ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ದು ಈಗಾಗಲೇ ತೋರ್ನಹಳ್ಳಿ ಗ್ರಾಮದಲ್ಲಿ ಕೂಡ 3 ಕಟ್ಟಡದ 33 ಲಕ್ಷ ರೂಪಾಯಿದ ಭೂಮಿ ಪೂಜೆ ನೆರವೇರಿಸಿ, ಹತ್ತರವಾಟ ಗ್ರಾಮದಲ್ಲಿ 2 ಕೊಲೆಯ 22 ಲಕ್ಷ ರೂಪಾಯಿದ ಭೂಮಿ ಪೂಜೆ ಮಾಡಿ, ಈಗ ಮಾಂಗನೂರು ಗ್ರಾಮದ ಅಲ್ಲಿ ಕೂಡ ಒಂದು ಮಾಡಿ, ಈಗ ಅಲ್ಲಿ ಮಾಂಗನೂರು ಕೋಡಿಯಲ್ಲಿ ಕೂಡ ಒಂದು ಈಗಾಗಲೇ ಮಾಡೋದೈತಿ. ಅದಕ್ಕೆ ಈ ಎಲ್ಲ ಹಿರಿಯರಿಗೆ ನನ್ನ ನಿರ್ಧಾರ ಏನೈತೆ ಅಂದರೆ ಒಳ್ಳೆಯ ರೀತಿಯಿಂದ ತಾವು ಕಟ್ಸ್ಕೋಬೇಕು. ಗುರುವರಂದು ಕೂಡ ಸಹಕಾರ ಕೊಟ್ಟ ಅವರು ನಡೆಸ್ಕೋಬೇಕು ಕೆಲಸವನ್ನು, ಮತ್ತು ಅಧಿಕಾರಿಗಳು ಕೂಡ
ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಈ ನಮ್ಮ ಮಕ್ಕಳಿಗೆ ಶಿಕ್ಷಣ ಪಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕತ್ತೋಳಿ ಅಂತ ಅಧಿಕಾರಿಗಳಿಗೂ ಕೂಡ ಕಿವಿ ಮಾತನ್ನು ಹೇಳಿ ಅದಕ್ಕೆ ಇನ್ನೂ ಮುಂದಿನ ದಿನವಲ್ಲಿ ಇನ್ನೂ ಏನೋ ಈ ಗ್ರಾಮದಲ್ಲಿ ಬೇಡಿಕೆ ಇದ್ದರೂ ಕೂಡ ಅದನ್ನು ನಾ ಹಂತ ಹಂತವಾಗಿ ಮಾಡಿಕೊಡ್ತಾನು. ಯಾಕಂತಂದ್ರೆ ಈಗ ನಮ್ಮ ಸರ್ಕಾರ ಬಂದಂತಾರೆ ಮಾಪುರ್ ಬತ್ತು ಫ್ಲಡ್ ಬಂದು ಆಗದೊಂದು ತೊಂದರೆಯಾಗಿ ಅದಕ್ಕೆ ಹಣ ಸರ್ಕಾರದಿಂದ ವ್ಯಯಾತು. ಈ ಸಂದರ್ಭದಲ್ಲಿ ವಿಜಯ್ ಕೋಟಿವಾಲೆ, ನಿಂಗಪ್ಪ ಕುರುಬರ್, ಬಸು ಮಾಳಿಗೆ, ಕಲ್ಲಪ್ಪ ರಾಚಣ್ಣವರ್, ವಾಸುದೇವ್ ಕುಲಕರ್ಣಿ, ರಾಜು ಹಿರೇಕುಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.